ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಶುಭ ಸೂಪರ್ ಫುಡ್. ಸೊ ಇವತ್ತಿನ ಸೂಪರ್ ರೆಸಿಪಿ ಯಾವುದು ಗೊತ್ತಾ? ಕಾಯಿ ಹೋಳಿಗೆ. ಕಾಯಿ ಹೋಳಿಗೆ ಯಾರಿಗೆ ತಾನೇ ಇಷ್ಟ ಇರೋಲ್ಲ? ನನಗಂತೂ ತುಂಬಾ ಫೇವ್ರೇಟ್ ಕಾಯಿ ಹೋಳಿಗೆ. ಸೊ ಈ ಹಬ್ಬದ ಟೈಮಲ್ಲಿ ನಾವು ಕಾಯಿ ಹೋಳಿಗೆನ ಮನೇಲೇ ಹೇಗೆ ಮಾಡ್ಕೊಂಡು ತಿನ್ಬೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಹೇಗೆ ಮಾಡೋದು ಅಂತ ನಾವು ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಓಕೆನಾ? ಕಮ್ ಲೆಟ್ಸ್ ಗೋ ಟು ಮೈ ಕಿಚನ್. ನಾವಿವಾಗ ಕಾಯಿ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ. ಕಾಯಿ ಹೋಳಿಗೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಮೈದಾ ತೊಗೊಂಡಿದ್ದೀನಿ, ಒಂದು ಬೌಲಷ್ಟು ದಪ್ಪ ರವೆ ತೊಗೊಂಡಿದ್ದೀನಿ, ಉಪ್ಪಿಟ್ಟು ರವೆ. ನೀವು ಚಿರೋಟಿ ರವೆ ಬೇಕಾದ್ರೆ ತೊಗೋಬೋದು, ಇದು ಇಲ್ಲಾಂದರೆ ನೀವು ಈ ರವೆನೇ ಒಂದ್ಸಲ ಮಿಕ್ಸಿ ಮಾಡ್ಕೋಬೋದು. ಚಿಟಿಕೆ ಉಪ್ಪು, ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ಅದಕ್ಕೆ ನಾನಿಲ್ಲಿ ರವೆ ಹಾಕ್ಕೊಂಡಿದ್ದೀನಿ, ಮೈದಾ ಹಿಟ್ಟು, ಒಂದು ಚಿಟಿಕೆ ಉಪ್ಪು. ಇದು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇವಾಗ ಇದಕ್ಕೆ ನೀರು ಹಾಕ್ಕೊಂಡು ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಜಾಸ್ತಿ ನೀರು ಹಿಡಿಸುತ್ತೆ, ಯಾಕಂದರೆ ನನಗೆ ದಪ್ಪ ರವೆ ಹಾಕ್ಕೊಂಡಿರೋದ್ರಿಂದ ನೀರು ಇದಕ್ಕೆ ಚೆನ್ನಾಗಿ ಹಿಡಿಸುತ್ತೆ. ನಾವು ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವಿ ಅಷ್ಟೇ ಸಾಫ್ಟಾಗಿ ನಮ್ಮದು ಒಬ್ಬಟ್ಟು ಬರುತ್ತೆ. ಆದ್ದರಿಂದ ನಾವು ನಾದ್ಕೊಳ್ಳೋದ್ರಲ್ಲಿ ಇರೋದು ಇದು. ಚೆನ್ನಾಗಿ ನೀರು ಹಾಕ್ಕೊಂಡು ಇದು ಗಟ್ಟಿಯಾದಂಗೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಕಾಯಿ ಹೋಳಿಗೆನ ನೀವು ಬೇಕಾದರೆ ಬರೀ ರವೆಯಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ಬರೀ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಈಕ್ವಲ್ಲಾಗಿ ತೊಗೊಂಡಿದ್ದೀನಿ ಎರಡನ್ನು. ನೋಡಿ, ಈ ರೀತಿ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕು ಈ ರೀತಿ. ನಾನಿಲ್ಲಿ ಒಂದು ಕಾಲು ಚಮಚದಷ್ಟು ಅರಶಿನ ಹಾಕ್ಕೋತಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಕಲರ್ ಚೆನ್ನಾಗಿರೋದಕ್ಕೆ ಇರುತ್ತೆ ನೋಡೋದಕ್ಕೆ ಅಂತ ಹಾಕ್ಕೋತಿದ್ದೀನಿ. ಆದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ಇದನ್ನು ಈ ರೀತಿ. ಇದು ಹೋಳಿಗೆ ಇರೋದೇ ನಾವು ಮಿಕ್ಸಿಂಗ್ ಎಷ್ಟು ಮಾಡ್ತೀವಿ ಅದರಲ್ಲಿ. ಸೊ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋತಿದ್ದೀನಿ. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಪುನಃ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು. ಇದು ಚಪಾತಿಗಿಂತ ಸ್ವಲ್ಪ ತೆಳುವಾಗಿ ನಾವು ಇದನ್ನು ಕಲಿಸ್ಕೋಬೇಕು. ತೀರ ಗಟ್ಟಿ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ತೆಳುವಾಗಿರಬೇಕು ಇದು. ನೋಡಿ, ಇದೇ ಹಿಟ್ಟದ ಕನ್ಸಿಸ್ಟೆನ್ಸಿ ಎಷ್ಟು ಸ್ಮೂತಾಗಿ ಆಗಿದೆ ನೋಡ್ತಾ ಇದ್ದೀರಲ್ಲ. ಇದು ಇದು ಕೈಗೆ ಅಂಟ್ತಾ ಇರಬೇಕು, ಅದೇ ಇದ್ರದ್ದು ಕನ್ಸಿಸ್ಟೆನ್ಸಿ. ಇವಾಗ ಇದಾಗಿದೆ, ಇದಕ್ಕೆ ನಾವು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿಬಿಟ್ಟು ನೆನೆಸಕ್ಕಿಡೋಣ. ನಾವು ಎಷ್ಟು ಈ ಹಿಟ್ಟನ್ನು ನೆನೆಸ್ತೀವಿ ಅಷ್ಟೇ ಸಾಫ್ಟಾಗಿ ಅಷ್ಟೇ ಸ್ಮೂತಾಗಿ ಹೋಳಿಗೆ ಬರುತ್ತೆ. ನಾವಿವಾಗ ಬೆಳಗ್ಗೆ ಮಾಡ್ತೀವಿ ಅಂತಂದರೆ ನಾವು ರಾತ್ರಿನೇ ಹಿಟ್ಟು ಕಲಿಸ್ಬಿಟ್ಟು ನೆನೆಯಕ್ಕಿಡಬೇಕು. ನಾವಿವಾಗ ಮಧ್ಯಾಹ್ನ ಮಾಡ್ತೀವಿ ಅಂದರೆ ನಾವು ಬೆಳಗ್ಗೆನೇ ಹಿಟ್ಟು ಕಲಿಸ್ಬಿಟ್ಟು ಈ ರೀತಿ ನೆನೆಯೋದಕ್ಕೆ ಇಡಬೇಕು, ಆವಾಗ ಸ್ಮೂತಾಗಿ ಆಗುತ್ತೆ. ಇವಾಗ ನಾವು ಇದನ್ನು ಮುಚ್ಚಿಡೋಣ. ಇವಾಗ ನಾವು ಹೂರ್ಣಕ್ಕೆ ರೆಡಿ ಮಾಡ್ಕೊಳ್ಳೋಣ. ಹೂರ್ಣಕ್ಕೆ ನಾನಿಲ್ಲಿ ಒಂದು ಬೌಲಷ್ಟು ಕಾಯಿ ತುರಿ, ಮುಕ್ಕಾಲು ಬೌಲಷ್ಟು ಬೆಲ್ಲ, ಇದು ಕ್ಲೀನಾಗಿದೆ ಈ ಬೆಲ್ಲ, ಬೆಲ್ಲ ಪೌಡರ್ ತೊಗೊಂಡಿದ್ದೀನಿ. ಚಿಟಿಕೆ ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಕಾಯಿ ತುರಿ ಒಂದು ಬೌಲಷ್ಟು, ಮುಕ್ಕಾಲು ಬೌಲಷ್ಟು ಬೆಲ್ಲ ಪೌಡರ್. ಇದು ಕ್ಲೀನಾಗಿರೋದ್ರಿಂದ ನಾನು ಇಲ್ಲಿ ಪಾಕ ಮಾಡ್ಕೋತಿಲ್ಲ, ಡೈರೆಕ್ಟ್ ಮಿಕ್ಸಿ ಜಾರ್ಗೆ ಹಾಕ್ಕೋತಿದ್ದೀನಿ. ಇದನ್ನು ನೀರು ಹಾಕದೆ ನಾವು ಪೌಡರ್ ಮಾಡ್ಕೊಂಬರೋಣ. ನೋಡಿ, ಇದು ಪೌಡರ್ ಆಗಿದೆ, ನಾನು ಇದಕ್ಕೆ ನೀರು ಸೇರಿಸಿಲ್ಲ, ನೆನ್ಪಿಟ್ಕೊಳ್ಳಿ. ಇವಾಗ ಒಂದು ತಿಕ್ಕ ಕಡಾಯಿ ತೊಗೊಂಡು ನಾವು ಏನು ಬೆಲ್ಲ ಮತ್ತು ತೆಂಗಿನ ತುರಿ ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಲೋ ಫ್ಲೇಮಲ್ಲೇ ನಾವು ಈ ರೀತಿ ಫ್ರೈ ಮಾಡಬೇಕು, ಅದು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಇದಕ್ಕೆ ಏಲಕ್ಕಿ ಪೌಡರು, ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ನೋಡಿ, ಈ ರೀತಿ
ಜಾಸ್ತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ. ಇದು ಬೇಗ ಆಗೋಗುತ್ತೆ, ಯಾಕಂದರೆ ನಾವಿಲ್ಲಿ ಪಾಕ ಮಾಡ್ಕೊಂಡಿಲ್ಲ ಬೆಲ್ಲದ್ದು. ಅದರಿಂದ ಇದು ಒಂದು 5 to 10 minutes ಒಳಗಡೆ ಆಗೋಗುತ್ತೆ. ಇದು ಈ ರೀತಿ ಕೈ ಆಡಿಸ್ತಾನೆ ಇರಿ, ಅದು ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗಿ ತಿಕ್ಕ ಆಗ್ತಾ ಬರುತ್ತೆ ಸ್ವಲ್ಪ ನೀರೆಲ್ಲ ಇರ್ಕೊಂಡು. ನೋಡಿ ಈ ರೀತಿ ಇವಾಗ ಇದು ಕರೆಕ್ಟಾಗಿ ಆಗಿದೆ. ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ. ನಾನು ಇದಕ್ಕೆ ನೀರನ್ನ ಸೇರಿಸೇ ಇಲ್ಲ. ನೋಡಿ ಇವಾಗ ಇದು ರೆಡಿಯಾಗಿದೆ. ಇದನ್ನು ನಾವು ತಣಿಲಿಕ್ಕೆ ಬಿಡೋಣ ಒಂದು 2 hours. ಇವಾಗ ಇದು ಫುಲ್ಲು ತಣ್ಣಗಾಗಿದೆ. ಇದನ್ನು ತೊಗೊಂಡು ನಾವು ಈ ರೀತಿ ಉಂಡೆ ಕಟ್ಕೊಳ್ಳೋಣ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ನಾವು ಇದನ್ನು ಫುಲ್ಲು ಕಂಪ್ಲೀಟಾಗಿ ತಣಿಲಿಕ್ಕೆ ಬಿಡಬೇಕು, ಆಮೇಲೆ ಉಂಡೆ ಕಟ್ಟಬೇಕು. ಈ ರೀತಿ ಈ ರೀತಿ ಉಂಡೆ ಮಾಡಿಕೊಂಡು ನಾವು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ಹಿಟ್ಟು ರೆಡಿಯಾಗಿದೆ. ನೋಡಿ ಇರಿ, ತುಂಬಾ ಸ್ಮೂತ್ ಆಗಿದೆ. ಇದು ನೋಡ್ತಾ ಇದ್ರಲ್ಲ, ಇದನ್ನು ನಾವು ಮತ್ತೆ ಒಂದ್ಸಲ ತೆಗೆದ್ಬಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಣ. ಆವಾಗ ಎಣ್ಣೆ ಎಲ್ಲ ನಾವು ಏನು ಹಾಕಿರ್ತೀವಿ ಅದೆಲ್ಲ ಅಬ್ಸಾರ್ಬ್ ಆಗುತ್ತೆ. ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋಣ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳಿ. ಇವಾಗ ನಾವು ಲಟ್ಟಿಸ್ಕೊಳ್ಳೋಣ. ಅದಕ್ಕೆ 1 tablespoon ಆಯಿಲ್ನ ಹೋಳಿಗೆ ಪೇಪರ್ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಒಂದು ಸಣ್ಣ ಉಂಡೆ ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಫಸ್ಟು ನೀಟಾಗಿ. ಅದ್ರ ಮೇಲ್ಗಡೆ ನಾವು ಏನು ಹೂರ್ಣ ಉಂಡೆ ಮಾಡ್ಕೊಂಡಿಟ್ಟಿರ್ತೀವಿ ಅದನ್ನು ಇದರೊಳಗೆ ಹಾಕ್ಕೊಳ್ಳೋಣ. ಸೊ ಒಂದು ನೆನ್ಪಳ್ಳಿ ಇಟ್ಕೊಳ್ಳಿ, ನಾವು ಹೂರ್ಣ ಉಂಡೆ ಎಷ್ಟು ಮಾಡ್ಕೊಂಡಿರ್ತೀವಿ ಅದರ ಸಣ್ಣ ಉಂಡೆನ ನಾವು ಹಿಟ್ಟು ತೊಗೋಬೇಕು. ಅದ್ರ ಸಣ್ಣ ಉಂಡೆ ಹಿಟ್ಟು ತೊಗೋಬೇಕು, ಆವಾಗ ಹೂರ್ಣ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಅದರಿಂದ ನೋಡಿ ಇವಾಗ ನಿಮಗೆ ಕೈಯಲ್ಲಿ ತಟ್ಟೋದಕ್ಕೆ ಬಂದರೆ ನೀವು ಕೈಯಲ್ಲಿ ತಟ್ಬೋದು, ಇಲ್ಲ ಲಟ್ಟಣಿಗೆ ಯೂಸ್ ಮಾಡಿ ತಟ್ತೀನಿ ಅಂದರೆ ಲಟ್ಟಣಿಗೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀವು ತಟ್ಕೋಬೋದು ಈ ರೀತಿ. ಆದರೆ ತುಂಬಾ ಸ್ಮೂತಾಗಿ ತಟ್ಟಬೇಕು, ತುಂಬಾ ರಫ್ಫಾಗಿ ತಟ್ಲಿಕ್ಕೆ ಹೋಗಬೇಡಿ, ಚೆನ್ನಾಗಿ ಬರೋದಿಲ್ಲ. ಅದರಿಂದ ಈ ರೀತಿ ತಟ್ಬಿಟ್ಟು ಆಮೇಲೆ ಒಂದೇ ಡೈರೆಕ್ಷನಲ್ಲಿ ನೀವು ಈ ರೀತಿ ಬರೀ ಪೇಪರ್ನ ಸುತ್ತಬಿಟ್ಟು ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಲಟ್ಟಿಸ್ಕೊಳ್ತಾ ಹೋಗಿ. ಆವಾಗ ಹೂರ್ಣ ಈಕ್ವಲಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸೈಡ್ಸ್ ಗಟ್ಟಿ ಬರಲ್ಲ, ಸೈಡ್ಸು ಈಕ್ವಲಾಗಿ ಬೆಂದಿರುತ್ತೆ. ಅದರಿಂದ ನೋಡಿ ಈ ರೀತಿ ತುಂಬಾ ಸ್ಮೂತಾಗಿ ಮಾಡಬೇಕು ಇದನ್ನು, ತುಂಬ ರಫ್ಫಾಗಿ ಒತ್ತಲಿಕ್ಕೆ ಹೋಗಬೇಡಿ ಇದನ್ನು. ನೋಡಿ ಈ ರೀತಿ ತುಂಬಾ ಸ್ಮೂತಾಗಿ ಈ ರೀತಿ ಲಟ್ಟಿಸ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಹೂರ್ಣ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ, ತುಂಬಾ ನೀಟಾಗಿ ಬಂದಿದೆ ಇದು. ಇವಾಗ ತವ ಕಾದಿದೆ, ಅದಕ್ಕೆ 1 tablespoon ಆಯಿಲ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ನಾವು ಲಟ್ಸಿರೋ ಇದನ್ನು ತವ ಮೇಲೆ ಹಾಕ್ಕೊಳ್ಳೋಣ. ಇದನ್ನು ನಾವು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಡ್ಲಿಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಎಷ್ಟು ನೀಟಾಗಿ ಬಂದಿದೆಯಲ್ಲ ಹೋಳಿಗೆ. ಇವಾಗ ಇದನ್ನು ಮಗ್ಚಿ ಹಾಕ್ಕೊಳ್ಳೋಣ. ಇದ್ರ ಮೇಲ್ಗಡೆ ನಾವು ಬೇಕಾದ್ರೆ 2 tablespoon ಘೀ ಹಾಕೋಬೋದು, ಅದು ಆಪ್ಷನಲ್ಲು. ಯಾಕಂದರೆ ನಾನು ಆಲ್ರೆಡಿ ಇದಕ್ಕೆ ತುಂಬಾ ಆಯಿಲ್ ಹೈ ಯೂಸ್ ಮಾಡಿರೋದ್ರಿಂದ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಉಪ್ಪಿ ಬರ್ತಾ ಇದೆ ಅಂತ. ಸೊ ಎಲ್ಲ ಸೈಡ್ಸು ಈಕ್ವಲಾಗಿ ಬೇಯಬೇಕು. ನೋಡಿ ಇಷ್ಟು ಬೆಂದರೆ ಸಾಕು, ಇದು ಆಗಿದೆ ಅಂತ. ಇವಾಗ ನೋಡಿ ನೀಟಾಗಿ ಬೆಂದಿದೆ. ಸೊ ಇದನ್ನು ತೆಗೆದು ಒಂದು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ವೀಕ್ಷಕರೇ, ಸಖತ್ತಾಗಿರೋ, ಸೂಪರಾಗಿರೋ, ಟೇಸ್ಟಿಯಾಗಿರೋ, ಯಮ್ಮಿಯಾಗಿರೋ ಕಾಯಿ ಹೋಳಿಗೆನ ನಾವು ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಕಾಯಿ ಹೋಳಿಗೆ ಮಾಡೋದು ಖಂಡಿತವಾಗ್ಲೂ ಕಷ್ಟ ಇಲ್ಲ, ಆದರೆ ಸ್ವಲ್ಪ ಪ್ಲ್ಯಾನ್ ಮಾಡಬೇಕಾಗುತ್ತೆ ನಾವು. ಸೊ ಪ್ಲ್ಯಾನ್ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು.
ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೆಲ್ಲರೂ ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ತಿನ್ನಿ. ಇವತ್ತಿನ ಈ ರೆಸಿಪಿನ ನಾನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ರೆಸಿಪಿನ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗಂತ ಹೇಳ್ತಾ ಇವತ್ತಿನ ಈ ರೆಸಿಪಿನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಎಪಿಸೋಡಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಟಿಲ್ ದೆನ್